ಸರಿಗಾ ಸುಬ್ರಹ್ಮಣ್ಯ ಪುರಂ ಕನ್ನಡದಲ್ಲಿ ಸೂಪರ್ ಹಿಟ್ ಆಯ್ತು. ಇಲ್ಲಿ ಹೆಂಗಾಯ್ತು ರಿಸಲ್ಟ್? ಸರ್ ಚೆನ್ನಾಗೋಯ್ತು ಸರ್ ಸಿನಿಮಾ. ಬಟ್ ನನಗೇನು ಸ್ವಲ್ಪ ಮೈನಸ್ ಏನಾಯ್ತು ಅಂದ್ರೆ ಸರ್, ಸಿನಿಮಾ ಎ ಸರ್ಟಿಫಿಕೇಟ್ ಸರ್, ಅದ್ರಲ್ಲಿ ತುಂಬಾ ವಯಲೆನ್ಸ್ ಇತ್ತು ಸರ್. ನಾನು ನನ್ ಸ್ಟೈಲ್ ಆಫ್ ಸಿನಿಮಾ ಅಲ್ಲ ಅದು, ನಾನು ಸ್ವಲ್ಪ ಲವ್ ಎಮೋಷನ್ ಸೆಂಟಿಮೆಂಟ್ ಮಾಡಿದ್ದೆ. ಪ್ರೇಮ್ ಅವರು ಡಬಲ್ ಫುಲ್ ರಿರೆಕಾರ್ಡಿಂಗ್ ಇಡಕ್ ಮುನ್ನ ಒಂದ್ ಪ್ರೊಜೆಕ್ಷನ್ ನೋಡಿದ್ವಿ, ನೋಡಿದ ತಕ್ಷಣ ನಾನು ಪ್ರೇಮ್ ಅವ್ರು ನೋಡಿದ ತಕ್ಷಣ ಡೈರೆಕ್ಟರ್ ತುಂಬಾ ವಯಲೆನ್ಸ್ ಇದೆ, ಸ್ವಲ್ಪ ಚಾಪ್ ಮಾಡೋದು ಕತ್ತು ಆಮೇಲೆ ಇದೆಲ್ಲ ತುಂಬಾ ರಾ ತೆಗೆದಿದ್ದೆ. ಅವರು ಅಣ್ಣ ನೀವು ಲವ್ ಡೈರೆಕ್ಟರ್ ಈ ತರ ಕಮರ್ಷಿಯಲ್ ಮಾಡಿದೀರ, ನಾ ಮಾಡೋ ತರ ಸಖತ ಮಾಡಿದೀರಣ, ಇಲ್ಲಿ ಜನಕ್ಕೆ ಇಷ್ಟ ಆಗುತ್ತಣ ಅಂತ. ಮೇ ಬಿ ಅವ್ರದ್ದು ಒಂದ್ ಜಡ್ಜ್ಮೆಂಟ್ ಮೇ ಬಿ ಇರ್ಬೋದೇನ, ಲವ್ ಸಿನಿಮಾ ಮಾಡಿರೋ ಕಮರ್ಷಿಯಲ್ ಆಗಿ ಒಂದ್ ಚೆನ್ನಾಗಿರ್ಬೋದು. ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿ ಹೋಯ್ತು ಸರ್, ಒಂದ್ ವಾರ ಸೆಕೆಂಡ್ ವೀಕ್ ವರೆಗೂ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಯ್ತು. ಆಮೇಲೆ ನಮ್ಗೆ ಎ ಸರ್ಟಿಫಿಕೇಟ್ ಅಂದಾಗ ಒಂದ್ ಮೈನಸ್ ಏನಾಗುತ್ತೆ ಸರ್ ಅಂತಂದಾಗ, ಈಗ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಗಳಿಗೆ ಸರ್, ಈಗ ಫ್ಯಾಮಿಲಿ ಅವರೇನು ಆ ಸಾಂಗ್ ಸೂಪರ್ ಹಿಟ್ ಆಗ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು ಆ ಟೈಟಲ್ ಅದು, ಮತ್ತೆ ಆ ಸಾಂಗ್ ಮಾತ್ರ ಸೂಪರ್ ಹಿಟ್ ಆಗ ಆಲ್ ಸಾಂಗ್ ಸೂಪರ್ ಹಿಟ್ ಆ ಟೈಮ್ ಮೇಲ್ಕೋಟೆ ಹುಡುಗಿ ಒಬ್ಳು ಅಂತ ಒಂದು ತುಂಬಾ ಕಾಂಟ್ರವರ್ಸಿ ಆಯ್ತು. ಬಟ್ ನಾವು ಯಾರಿಗೆ ಹರ್ಟ್ ಮಾಡ್ಬೇಕು ಅಂತ ಏನೋ ಮಾಡಿರ್ಲಿಲ್ಲ. ಗ್ರೂಪ್ ಡಿಸ್ಕಷನ್ ಹಿಂಗ್ ಮಾಯಣ, ಇದು ಮಾಮೂಲಿಯಾಗಿ ಒಂದು ಹಾಡಿದೆ ಅದ್ರ ಮೇಲೆ ಮಾಯಣ ಅಂತಂದ್ರು. ಪಾಪ ಮೇಲ್ಕೋಟೆ ಅವರೆಲ್ಲ ಗಲಾಟೆ ಮಾಡಿ ಬೇಜಾರು ಮಾಡ್ಕೊಂಡ್ರು. ಪಾಪ ನಾನು ಅವ್ರಿಗೆ ಸಾರಿನ ಹೇಳಿದೆ ಅವಾಗ. ಬಟ್ ಅದು ಬೇಕು ಅಂತ ಯಾರೊಬ್ಬನ ಹರ್ಟ್ ಮಾಡೋಂತ ಕ್ಯಾರೆಕ್ಟರ್ ಅಲ್ಲ ನಂದು. ಆಮೇಲೆ ಹರ್ಟು ಮಾಡ್ಬಾರ್ದು ಸರ್ ನಾವು ಬೇರೆ ಯಾರು, ಅದು ನಮ್ಮ ಒಂದು ಸ್ವಾರ್ಥಕ್ಕೆ ಮಾಡ್ಲೋಗ್ಬಾರ್ದು. ಏನೋ ಆಯ್ತು, ಒಂದು ಕ್ಲಿಯರ್ ಆಗೋಯ್ತು ಅದು. ಆ ಟೈಮಲ್ಲಿ ಹಿಟ್ ಆಗಿರೋ ಸಾಂಗ್ ಹಿಟ್ ಆಗಿರೋ ಟೈಮಲ್ಲಿ ಅಷ್ಟಿತ್ತು, ಈ ಫ್ಯಾಮಿಲಿ ಕರ್ಕೊಂಡು ನೀವೇ ಹೋಗ್ತೀರಾ ಸರ್, ಅವ್ರು ಹೇಳ್ತಾರೆ ಅಡ್ಡ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಲವರು ಗೊತ್ತಿಲ್ಲ, ಮಕ್ಳು ಕರ್ಕೊಂಡು ಹೋಗಿರ್ತಾರೆ, ಮಕ್ಳು ಕರ್ಕೊಂಡು ಹೋಗಿ ಟಿಕೆಟ್ ತಗೊಳಕ್ಕೆ ಸರ್ ಮಗು ಬಿಡಲ್ಲ ಮೇಡಮ್, ಬಿಲೋ 18 ಇಯರ್ಸ್ ಬಿಡಲ್ಲ ಅಂತ ಹೇಳ್ತಾರೆ. ಹಂಗಂದಾಗ ಅಲ್ಲ ರೀ ನಾವ್ ದುಡ್ಡು ಕೊಡಲ್ವ, ಅದೇ ಸುಮ್ನೆ ಬಿಡ್ತೀರ ಅಂತ ಗಲಾಟೆ ಮಾಡ್ತಾರೆ. ಕೆಲವ್ ತರ ನಂಗೆ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಇಂದ ಫೋನ್, ನಿಮ್ ಸಿನಿಮಾ ನೋಡಕ್ ಬಂದಿದ್ದೀನಿ ಅಪ್ಪ, ಬಿಡ್ತಾ ಇಲ್ಲ ಮಕ್ಕಳನ್ನ ನಮ್ನ ಅಂತ. ಆತರ ಒಂದ್ ಕ್ರೌಡ್ ಕಮ್ಮಿ ಆಗುತ್ತೆ ನಮ್ಗೆ. ಈಗ ಮಕ್ಕಳನ್ನ ಒಬ್ರು ಬಿಟ್ಬಿಟ್ಟು ಅವ್ರಿಬ್ರು ಹೆಂಗ್ ಹೋಗ್ತಾರೆ. ಆಮೇಲೆ ಸ್ವಲ್ಪ ವಯಲೆನ್ಸ್ ಇತ್ತಲ್ಲ ಜಾಸ್ತಿ ಅಲ್ಲಿ, ಅದಕ್ಕೆ ಸ್ವಲ್ಪ ಮಕ್ಕಳನ್ ಕರ್ಕೊಂಡು ಹೋಗಲ್ಲ. ಈಗ ಫ್ಯಾಮಿಲಿ ಅವರಾದಾಗ ನಮ್ಮನೇಲೆ ಆಗ್ಲಿ ಆ ವೈಲೆನ್ಸ್ ಇದೆ. ಒಂದ್ ಸಿನಿಮಾ ಯಾವ್ದೋ ಒಂದು ಸಿನಿಮಾ ನೋಡಿದೆ ನಾನು ಥಿಯೇಟರ್ಲಿ, ನಮ್ಮನೇಲಿ ನೋಡ್ಬೇಕು ಅಂದ್ರು, ಹೆಸರು ಬೇಡ ಸಿನಿಮಾ, ಅದ್ ನೋಡಕ್ ಹೋಗ್ದಿದ್ದಾಗ ತುಂಬಾ ವೈಲೆನ್ಸ್ ಇದೆ, ನನ್ಗೆ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಆಮೇಲೆ ನಮ್ಗೆ ಡೈಜೆಸ್ಟ್ ಆಗ್ಲಿಲ್ಲ, ಅದು ಸಿನಿಮಾ ಹಿಟ್ ಬಟ್ ನಮಗ್ ಡೈಜೆಸ್ಟ್ ಆಗ್ಲಿಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಒಂದ್ ಹಿಂದಿ ಸಿನಿಮಾ ನೋಡಿದೆ, ನಮ್ ಚೆನ್ನಾಗಿದೆ ಸಿನಿಮಾ ಬಟ್ ನಮ್ಗೂ ಚೇಂಜ್ ಆಗ್ಬಿಟ್ಟು, ಬಟ್ ಮಕ್ಳಿಗೆ ಅವ್ರ ಮನ್ಸ್ ಮೇಲೆ ಏನಾದ್ರು ಒಂದ್ ಪರಿಣಾಮ ಬಿಡುತ್ತೆ ಅಂತ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು. ಆಮೇಲೆ ಬಿಡದೇ ಇಲ್ಲ ಬಿಡಿ, ನಿಮ್ಮ ಸಿಂಗಲ್ ಸ್ಕ್ರೀನ್ ಅಲ್ಲಿ ಬಿಡ್ತಾರೆ ಹೊರತು ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಡದೇ ಇಲ್ಲ ಯಾರು. ಹಂಗಾಗಿ ಸ್ವಲ್ಪ ನಮ್ಗೆ ಕಲೆಕ್ಷನ್ ಸ್ವಲ್ಪ ಡಲ್ ಆಯ್ತು, ಬಟ್ ಇಸ್ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ಸರ್. ಅವ್ರು ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.